ನಾವು ಇನ್ನೂ ಸ್ವಲ್ಪ ಸರಿ ಇನ್ನೂ ಸ್ವಲ್ಪ ಆತ ಹೇಳ್ಬೋದು ಸ್ವಲ್ಪ ಸೈನ್ಸ್ ಕಡಿಮೆ ಮಾಡಿ. ತಾಲೂ ನಾವು 13 VVRW ಮತ್ತು MRW 13 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀವಿ ವಿಕಲಚೇತನರಿಗಾಗಲಿ. ಒಂದು ಈ 13 ವರ್ಷದಿಂದ ನಮಗೆ ಹಲವಾರು ಟೇಬಲು ಏನೂ ಕೊಟ್ಟಿರುವುದಿಲ್ಲ. ಆದರೆ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಇವೊ ಸರ್ ಅವರು 15ನೇ ಹಣಕಾಸಿನ ಈ ಒಂದು ಯೋಜನೆಯಲ್ಲಿ VRW MRW ವರೆಗೆ ಹಲವಾರು ಟೇಬಲು, ಕಂಪ್ಯೂಟ್ರು ಸಿಸ್ಟಮ್ಮು, ಆಮೇಲೆ ಟೇಬಲ್ಲು, ಈ ಒಂದು ಯೋಜನೆಗಳನ್ನು, ಪೀಠೋಪಕರಣಗಳು ನಮಗೆ ಕೊಟ್ಟಿರ್ತಾರೆ. ಅವರಿಗೆ VRW ಮತ್ತು MRW ಪರವಾಗಿ ಅವರಿಗೆ ಹೃತ್ಪೂರ್ವಕವಾಗಿ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತು ಇನ್ನೂ ಅನೇಕ ವಿಕಲಚೇತನರಿಗೆ ಅನೇಕ ಯೋಜನೆಗಳನ್ನು ಇಟ್ಟಿರ್ತಾರೆ. ಅವರು ಬಂದಿದ ನಂತರ ನಮಗೆ VRW MRW ಇಂಥವರು ಕೆಲಸ ಮಾಡುತ್ತಿದ್ದಾರೆ ಮತ್ತು ಅವರು ನಮಗೋಸ್ಕರ ಒಂದು ವಿಶೇಷವಾಗಿ ಒಂದು ಅವರಲ್ಲಿ ಆತ್ಮಸ್ಥೈರ್ಯ, ಸ್ಫೂರ್ತಿ ಈ ಒಂದು ನಮ್ಮಲ್ಲಿ ಹುಟ್ಟಿಸಿದ್ದಾರೆ. ಈ ಗ್ರಾಮ ಪಂಚಾಯತಿಯಲ್ಲಿ VRW ಕೆಲಸ ಮಾಡುತ್ತಿತ್ತು, ನಮಗೆ ಒಂದು ಆಸನದ ವ್ಯವಸ್ಥೆ ಇರಲಿಲ್ಲ. ಈಗ ಇವರು ಡಾಕ್ಟರ್ ಮೋಹನ್ ಸರ್ ಅವರು ನಮ್ಮ ಒಂದು ಪರಿಸ್ಥಿತಿಯನ್ನು ಅರಿತುಕೊಂಡು ತಮ್ಮ ಈ 15ನೇ ಹಣಕಾಸಿನ ಯೋಜನೆಯಲ್ಲಿ ನಮಗೆಲ್ಲ VRW ಗಳಿಗೂ ಒಂದು ಆಸನದ ವ್ಯವಸ್ಥೆ ಮತ್ತು ಅಲ್ಮಾರ ಮತ್ತು ಒಂದು ಕಂಪ್ಯೂಟರ್ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿರುತ್ತಾರೆ. ಈ ಮೂಲಕ ನಾನು ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು VRW ಆಗಿ ಕೆಲಸ ಮಾಡ್ತಾ ಇದ್ದೇವೆ ರೀ. ನಮಗೆ ಚೇರು, ಅಲ್ಮಾರು, ಸಿಸ್ಟಮು ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಅವ್ರನ್ನ ಹೆಚ್ಚು ಹೆಚ್ಚು ನಮಗೆ ಬೆಂಬಲವಾಗಿ ನಿಂತು ಸಹಕಾರ ಕೊಡ್ತಿದ್ದಾರೆ. ಉದ್ಯೋಗ ಖಾತ್ರಿಯಲ್ಲಿ ಪ್ರತ್ಯೇಕವಾಗಿ ಅಂಗವಿಕಲರಿಗೆ ಕಾರ್ಡು ಮಾಡಿಸಿ ಕೊಡ್ತಿದ್ದಾರೆ ಅವರಿಗೆ. ಮತ್ತು ಅಂಗವಿಕಲರಿಗೆ ಗ್ರಾಮೀಣದಲ್ಲಿ ಉದ್ಯೋಗ ಖಾತ್ರಿಯಲ್ಲಿ ಹೆಚ್ಚಿನ ಸಂಖ್ಯೆ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡಲಿ ಅಂತೇಳಿ ಹೆಚ್ಚಿನ ಒತ್ತಾಯವನ್ನು ಕೊಡ್ತಿದ್ದಾರೆ. ಕರ್ನಾಟಕ ರಾಜ್ಯ ವಿಕಲಚೇತನರ MRW ಮತ್ತು VRW URW ಒಂದು ಸಂಘಟನೆಯಿಂದ ಏನು ನಮ್ಮ ಗಂಗಾವತಿಯ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಡಾಕ್ಟರ್ ಮೋಹನ್ ಸರ್ ಅವರು, ನಿಜವಾಗಲೂ ಒಂದು ಹೆಮ್ಮೆಯ ವಿಷಯ ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ನಮ್ಮೇನು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಸುಮಾರು 14 ವರ್ಷಗಳಿಂದ ಗ್ರಾಮ ಪಂಚಾಯಿತಿಯಲ್ಲಿ ಸೇವೆಯನ್ನು ಗೌರವಧನ ಆಧಾರದ ಮೇಲೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಗ್ರಾಮ ಪಂಚಾಯಿತಿಗಳಲ್ಲಿ. ಆ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಇವತ್ತು ವಿಕಲಚೇತನರಿಗೆ ಕೆಲಸ ಕೊಟ್ಟಿದ್ದಾರೆ. ಆದರೂ ಅವರಿಗೆ ಒಂದು ಕೂಡಲಿಕ್ಕೆ ಎಲ್ಲಿ ಪಂಚಾಯಿತಿಗಳಲ್ಲಿ ಹೋದರೂ ಒಂದು ಸ್ಥಳಾವಕಾಶ ನಮಗಿದ್ದಿಲ್ಲ. ಸಾಕಷ್ಟು ಹೋರಾಟದ ಮುಖಾಂತರ ಮನೆ ಅಧಿಕಾರಿಗಳಿಗೆ ನಾವು ಮನವಿ ಮಾಡಿಕೊಂಡಿದ್ವಿ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಮನೆಯನ್ನು ಕೂಡ ಸ್ಪಂದಿಸಿ ಮೊನ್ನೆ ತಾನೇ ಎಲ್ಲ ನಮ್ಮ ಸುಮಾರು ಗಂಗಾವತಿ ತಾಲೂಕಿನಲ್ಲಿ 18 ಗ್ರಾಮ ಪಂಚಾಯಿತಿಗಳಲ್ಲಿ ನಮ್ಮ VRW ಕಾರ್ಯಕರ್ತರಿಗೆ ಟೇಬಲ್ಲು, ಅಲ್ಮಾರ, ಕಂಪ್ಯೂಟ್ರು ಮತ್ತು ಇತ್ಯಾದಿ ಆ ಒಂದು ಸೌಲಭ್ಯವನ್ನು ಗ್ರಾಮೀಣ ಪುನರ್ವಸತಿಗೆ ಕಾರ್ಯಕರ್ತರಿಗೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಎಲ್ಲ ಕಾರ್ಯಕರ್ತರ ಪರವಾಗಿ ಡಾಕ್ಟರ್ ಮೋಹನ್ ಸರ್ ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಗ್ರಾಮೀಣ ತಾಲೂಕಿನ MRW ಆದಂಥ ಮಂಜುಳ ಮೇಡಮ್ ಅವರು ನಮಗೋಸ್ಕರ ಮಾನ್ಯ ಅಧಿಕಾರಿಗಳ ಜೊತೆ ಮಾತನಾಡಿ ಅವರು ಕೂಡ ನಮಗೆ ಆ ಒಂದು ವಿಕಲಚೇತನರಿಗೆ ಏನು ಕೂತ್ಕೊಳ್ಳಿಕ್ಕೆ ಒಂದು ಆಸನ ವ್ಯವಸ್ಥೆಯನ್ನು ಕೂಡ ಪೀಠೋಪಕರಣಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಶ್ರೀಮತಿ ಮಂಜುಳಾ ಮೇಡಮ್ ಅವರು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ನಮ್ಮ ಕಾರ್ಯಕರ್ತರ ಪರವಾಗಿ ತಿಳಿಸ್ತಾ ಇದ್ದೀನಿ. ಇದನ್ನು ನಮ್ಮ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಧಿಕಾರಿಗಳು ಈ ಭಾಗದ ನಿಜವಾಗ್ಲೂ ವಿಕಲಚೇತನರಿಗೆ ಯಾವುದೇ ಒಂದು ಇದ್ರ ಅವರು ಸ್ಪಂದನೆ ಮಾಡ್ತಾರೆ. ಇವತ್ತು 15ನೇ ಹಣಕಾಸಿನಲ್ಲಿ ಅನಿರ್ಬಂಧಿತ ಅನುದಾನದ ಅಡಿಯಲ್ಲಿ ಪೀಠೋಪಕರಣಗಳನ್ನು ಕೊಡಬೇಕಂತೇಳಿ ಒಂದು ಆದೇಶ ನಿತ್ತು. ಅದನ್ನು ಮಾನ್ಯ ಅಧಿಕಾರಿಗಳು ದುಡ್ಡು ಎಲ್ಲೋ ಪೋಲಾಕತ್ತದು ಆ ದುಡ್ಡನ್ನು ಉಪಯೋಗ ಮಾಡಿ ಇವತ್ತು ವಿಕಲಚೇತನರಿಗೆ ಒಂದು ಕೂತ್ಕೊಳ್ಳಿಕ್ಕೆ ಎಲ್ಲಾದರೂ ಹೋಗಿ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಕೂತ್ಕೋಬೇಕಾದ್ರೆ ಒಂದು ಗೌರವ ಸ್ಥಾನವನ್ನು ನಮಗೆ ಕೊಟ್ಟಿದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಕೂಡ ಈ ರೀತಿ ಒಂದು ಮಾದರಿ ಇದು ನಮ್ಮ ಗಂಗಾವತಿ ಒಂದು ಮಾದರಿ. ಇದೇ ರೀತಿ ನಮ್ಮ ಜಿಲ್ಲಾ ಪಂಚಾಯಿತಿ CO ಮೇಡಮ್ ಇವ ಸ್ಪಂದಿಸಿ ಕೊಡಿ ಅಂತೇಳಿ ಅವರು ಕೂಡ ಆದೇಶವನ್ನು ಹೊರಡಿಸಿ ಮಾಡಿದ್ದಾರೆ. ಇವತ್ತು ಗಂಗಾವತಿ ತಾಲೂಕು ಒಂದೆಲ್ಲ ಮುಂದಿನ ದಿನಗಳಲ್ಲಿ ಕೂಡ ಕಾರಟಗಿ, ಕನಕಗಿರಿ ಮತ್ತು ಯಲಬುರ್ಗಾ, ಕೊಪ್ಪಳ, ಕುಷ್ಟಗಿ ಇಡೀ ಜಿಲ್ಲೆಯಲ್ಲಿ ಇವತ್ತು ಸುಮಾರು ಒಂದು 150 ಜನ ಕಾರ್ಯಕರ್ತರಿದ್ದಾರೆ. ನಗರಸಭೆಯಲ್ಲಿ ಕೂಡ
ಯು ಆರ್ ಡಬ್ಲ್ಯೂ ಅಂತೇಳಿ ಕೆಲಸ ಮಾಡ್ತಾ ಇದ್ದಾರೆ, ಅಲ್ಲಿ ಕೂಡ ಸಾಕಷ್ಟು ಇವತ್ತು ವಿಕಲಚೇತನರಿಗೆ 5% ಅನುದಾನ ಇದೆ. ಅಲ್ಲಿ ಕೂಡ ಅವರಿಗೆ ಈ ರೀತಿ ಒಂದು ಸೌಲಭ್ಯ ಒದಗಿಸಿಕೊಟ್ಟಾಗ ಯೋಜನೆ ಅನುಷ್ಠಾನ ಆಗಲಿಕ್ಕೆ ಸಾಧ್ಯ ಆಗುತ್ತಾ. ನಾವು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತ ಆಗಿ ನಾನು ಭಾಳ ವರ್ಷ ಆಗಿಲ್ಲ, ನಾನು 6 ವರ್ಷ ಆಯಿತು ನಾನು ಬಂದು. ಮೊದಲು ಬೇರೆಯವರೆಲ್ಲ ಕೆಲಸ ಮಾಡಿದ್ದಾರೆ, ನಾನು ಬಂದಾಗ ನಾನು 6 ವರ್ಷ ಆಯ್ತು ಇವಾಗ. ಸದೇ ನಿನ್ನೊಂದು ಏನಪ್ಪ ಅಂತಂದರೆ, ಇವತ್ತು ನಮ್ಮ ಗ್ರಾಮೀಣ ಪುನರ್ವಸತಿ ಆಗಲು ಯು ಆರ್ ಡಬ್ಲ್ಯೂ ಆಗಲು ಎಮ್ ಆರ್ ಡಬ್ಲ್ಯೂ ಗುರುತು ಮಾಡೋಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಯಾಕಂತಂದರೆ ನಮಗೆ ಅಲ್ಲಿ ಕೂಲಕ್ಕೆ ಕೂಡ ಚೇರ್ ಇರ್ತಿದ್ದಿಲ್ಲ, ನಮ್ಮ ಪಂಚಾಯತಿಯಲ್ಲೇ ಇರ್ಬೋದು ಬೇರೆ ನಗರಸಭೆಯಲ್ಲಿರ್ಬೋದು. ಇವತ್ತು ನಮ್ಮ ಅಂಗವಿಕಲರನ್ನ ಗುರುತು ಮಾಡಿರ್ತಕ್ಕಂಥದ್ದು ಡಾಕ್ಟರ್ ಮೋಹನ್ ಸರ್ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಅವಕಾಶ ಇದ್ದೀನಿ. ಯಾಕಂತಂದರೆ ಇವತ್ತು ಅವರು ಸ್ವತಃ ಅವರೇ ಕರೆದು ನಿಮಗೆ 15ನೇ ಹಣಕಾಸಿನಲ್ಲಿ 5% ಖರ್ಚು ಮಾಡೋಕ್ಕೆ ಅವಕಾಶ ಇದೆ, ನಾನು ನಿಮಗೆ ಏನಾದರೂ ಒಂದು ಮಾಡಬೇಕಲ್ಲ, ಒಟ್ಟು ನಿಮ್ಮನ್ನು ಏಳಿಗೆಗಾಗಿ ನಾನು ಏನೋ ಒಂದು ಮಾಡಬೇಕು, ಅದನ್ನು ನಿಮ್ಮ ಕಂಪ್ಯೂಟರ್ ಮುಖಾಂತರ ನಿಮ್ಮ ದಾಖಲಾತಿಗಳನ್ನ ಇಟ್ಕೊಳಕ್ಕೆ ಆಮೇಲೆ ಬೇರೆ ಈಗ ಮನೆಯಾಗ ಇಟ್ಕೊತಿದ್ರಿ ಅಂಥದ್ದು ಪರಿಸ್ಥಿತಿ ಹೋಗಲಾಡಿಸಿ ಇವತ್ತು ನಮಗೊಂದು ದಾಖಲಾತಿ ಇಟ್ಕೊಳಕ್ಕೆ ಆಮೇಲೆ ಕಂಪ್ಯೂಟರ್ನಾಗೆಲ್ಲ ಅಳವಡಿಸೋಕ್ಕೆ ನಮಗೆ ಒಂದು ಸಿಸ್ಟಮ್ ಕೊಟ್ಟು ನಮಗೆ ಆದಂಥದ್ದು ಒಂದು ರೂಮ್ ಕೊಡ್ಸೋಕ್ಕೇನು ಇವತ್ತು ಮಾಡಿದಾರೆ, ಅವ್ರಿಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದನ ತಿಳಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಗ್ರಾಮೀಣ ಉದ್ಯೋಗ ಖಾತ್ರಿಯಲ್ಲಿ 4 ಪಂಚಾಯತಿಯಲ್ಲಿ ಇವತ್ತು ಅಂಗವಿಕಲರಿಗೆ ಸಪ್ರೇಟಾಗಿ, ಅದರಲ್ಲಿ ಯಾರು ಕುಟುಂಬಸ್ಥರು ಇರಬಾರ್ದು, ಸಪ್ರೇಟಾಗಿ ಅವ್ರಿಗೆ ಅಂಗವಿಕಲರ ಅಂತೇಳಿ ಅವ್ರಿಗೆ ಜಾಬ್ ಕಾರ್ಡ್ ಕೊಟ್ಟು ಅವ್ರಿಗೆ ಕೆಲಸ ಕೊಟ್ಟು ಇವತ್ತು ಅವ್ರಿಗೆ ಕೂಲಿ ಕೊಡೋಂಥ ಪರಿಸ್ಥಿತಿ ಒಡ್ರಟ್ಟಿ ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾಗಿದೆ. ಇವರು ಡಾಕ್ಟರ್ ಮೋಹನ್ ಸರ್ ಇಂಟ್ರೆಸ್ಟ್ ತೊಗೊಂಡಿರೋದ್ರಿಂದ ಇವತ್ತು ಇಡೀ ರಾಜ್ಯಕ್ಕೆ ಮಾದರಿ ಐತಿ. ಅದಕ್ಕೂ ಸಪೋರ್ಟ್ ಕೊಡ್ತಕ್ಕಂಥವ್ರು ನಮ್ಮ ಮಾನ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯಾಧಿಕಾರಿ ಅಂತ ನಾವು ಹೇಳ್ಬೋದು. ಅದ್ರ